ಇನ್ನು ಇವತ್ತು ಕಾರ್ತಿಕೆಯ ಹುಣ್ಣಿಮೆ ಗ್ರಹಣ ಬೇರೆ ಸೊ ಹುಣ್ಣಿಮೆ ಗ್ರಹಣ ಸಹಜವಾಗಿ ಸೊ ಈ ಕಾರ್ತಿಕ ಹುಣ್ಣಿಮೆಯನ್ನ ದೇವ ದೀಪಾವಳಿ ಅಂತಾನು ಕರೀತಾರೆ ಸೊ ದೇವ ದೀಪಾವಳಿ ಹಬ್ಬದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ತಮ್ಮ ಸ್ವಕ್ಷೇತ್ರ ವಾರಣಾಸಿಗೆ ಭೇಟಿಯನ್ನ ಕೊಟ್ಟರು ಕಾರ್ತಿಕ ಹುಣ್ಣಿಮೆಯ ಪ್ರಯುಕ್ತ ವಾರಣಾಸಿಯಲ್ಲಿ ಸಂಪ್ರದಾಯದಂತೆ ದೇವ್ ದೀಪಾವಳಿ ಉತ್ಸವ ನಡೆಯುತ್ತಾ ಇದೆ ಉತ್ಸವದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಮೋದಿ ಮೊದಲು ಮೂರು ಹಣತಿಯನ್ನ ಹಚ್ಚಲಿದ್ದಾರೆ ನಂತರ ಗಂಗೆಯ ಎರಡು ತಟಗಳಲ್ಲಿ ಹನ್ನೊಂದು ಲಕ್ಷ ಹಣತೆಗಳನ್ನು ಬೆಳಗಲಾಗುತ್ತೆ ನೋಡಿ ಗಂಗಾ ನದಿಯಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾ ಇರೋದು ಸೊ ಇದು ಅದ್ಭುತವಾಗಿರುವಂತಹ ಪ್ರಯಾಣವನ್ನ ಮಾಡ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದಾರೆ ಗಂಗಾ ನದಿಯಲ್ಲಿ ಅಲ್ಲಿ ಘಾಟಗಳು ಸಿಗುತ್ತೆ ನಿಮಗೆ ಆ ಘಾಟುಗಳಕ್ಕೂ ಕೂಡ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇವತ್ತು ದೇವ್ ದೀಪಾವಳಿಗೆ ಮೋದಿ ಆಗಮನದಲ್ಲಿ ಮಗಳಂತೆ ಕಂಗೊಳಿಸ್ತಾ ಇದೆ ಇವತ್ತು ವಾರಣಾಸಿಯೆಲ್ಲ ವಿಶ್ವನಾಥ್ ದೇಗುಲದ ಪಥ ಕಾಮಗಾರಿಯನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ ಪುರಾತನ ಸ್ಮಾರಕ ಸಾರತ್ನಾಥಲ್ಲಿ ಕಾರ್ಯಕ್ರಮ ಕೂಡ ಪಾಲ್ಗೊಳ್ತಾ ಇದ್ದಾರೆ ಪ್ರಧಾನಿಯವರು ತಮ್ಮ ಸ್ವಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇರೋದು ಇದೇ ಮೊದಲು ಅದು ದೇವ್ ದೀಪಾವಳಿ ಹಬ್ಬದಂದು ಸೊ ವಿಶೇಷವಾಗಿದೆ ಇದು ಇಲ್ಲಿಗೆ ಈ ಏನು ಬ್ರಿಡ್ಜ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿಗೆ ಘಾಟ್ಗಳೆಲ್ಲವೂ ಕೂಡ ಮುಕ್ತಾಯವಾಗುತ್ತೆ ಸೊ ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾರೆ ಅದು ವಾರಾಣಸಿ ಕಾಶಿಗೆ ಹೋಗಿ ತಲುಪುತ್ತೆ ಅಲ್ಲಿಗೆ ಸೊ ಇಲ್ಲಿಗೆ ನಿಮಗೆ ಈ ಬ್ರಿಡ್ಜಿಗೆನೆ ನಿಮಗೆ ಮುಗಿಯುವಂಥದ್ದು ಘಾಟ್ಗಳು ಕೊನೆಯದಾಗಿ ಇನ್ನೊಂದು ಒಂದು ಸ್ವಲ್ಪ ದೂರ ಹೋದರೆ ಒಂದೇ ಒಂದು ಘಾಟ್ ಸಿಗುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಅಷ್ಟೇ ಅದನ್ನ ಹೊರತುಪಡಿಸಿದರೆ ಇಲ್ಲಿಗೆ ಎಲ್ಲಾ ಘಾಟ್ಗಳು ಮುಕ್ತಾಯವಾಗುತ್ತೆ ಅಲ್ಲಿಂದ ವಾಪಸ್ ತೆರಳುತ್ತಾರೆ ಅಂತ ಕಾಣಿಸುತ್ತೆ ಸರಿಸುಮಾರಾಗಿ ಅಹ್ ಮೂರ್ ನಾಲ್ಕು ಕಿಲೋಮೀಟರ್ ಕಾಶಿಯ ದೇವಸ್ಥಾನ ಏನಿದೆ ಗಂಗಾ ಪೂಜೆ ಏನು ನಡೆಯುತ್ತೆ ಆರ್ತಿ ಆ ಗಂಗಾ ಪೂಜೆ ಆರತಿ ನಡೆಯುವಂತ ಜಾಗದಿಂದ ಈ ಬ್ರಿಡ್ಜ್ವರೆಗೂ ಕೂಡ ನಿಮ್ಗೆ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಂದ ನಿಮಗೆ ಎಲ್ಲಾ ಘಾಟ್ಗಳು ಒಂದಾದ ನಂತರ ಒಂದು ಘಾಟ್ಗಳು ಸಿಗ್ತಾ ಹೋಗುತ್ತೆ ಸೊ ಅಲ್ಲಿಂದ ವಾಪಸ್ ಹೋಗ್ತಾರೆ ಅಂತ ಕಾಣಿಸುತ್ತೆ ಇದು ರಿವರ್ಸ್ ತಗೊಳ್ತಾ ಇರುವಂಥದ್ದು ಒಂದು ರೌಂಡ್ ಹಾಕೊಂಡು ಅಲ್ಲಿಗೆ ವಾಪಸ್ ತೆರಳುತ್ತಾರೆ ಮೂರು ಕಿಲೋಮೀಟರ್ ಸೊ ಗಂಗಾ ನದಿ ಹೇಗಾಗಿದೆ ಏನಿಲ್ಲ ಅದನ್ನು ಕೂಡ ವೀಕ್ಷಣೆ ನಡೆಸ್ತಾ ಇದ್ದಾರೆ ಕಾರಣ ಸ್ವಚ್ಛ ಗಂಗಾ ಅಂತ ಹೇಳಿ ಅವರು ಕೂಡ ಅದನ್ನ ಆರಂಭ ಮಾಡಿದ್ರು ಸೊ ಅದು ಎಲ್ಲಿಗೆ ಬಂದು ತಲುಪಿದೆ ಏನು ಅಂತ ಹೇಳಿ ಅವರು ಬಂದಂಥ ಬಂದಂತ ಜಾಗ ಏನಿದೆ ಅದೊಂದು ಬ್ರಿಡ್ಜ್ ಹತ್ರ ಬಂದು ನಿಂತಿದ್ರಲ್ಲ ಅದೇ ಜಾಗದ ಬಳಿಯೇ ಇಡೀ ವಾರಣಾಸಿಯಲ್ಲಿ ಇರುವಂತ ಎಲ್ಲ ನೀರು ಮೋರಿ ನೀರಲ್ಲ ಹಾಂ ಇದೇ ಜಾಗದ ಪಕ್ಕದಲ್ಲೇನೆ ನಿಮಗೆ ಆ ಬ್ರಿಡ್ಜ್ ಪಕ್ಕದಲ್ಲೇನೆ ಇಡೀ ಮೋರಿ ನೀರು ಬಂದು ಸೇರ್ಕೊಳ್ಳೋದು ಗಂಗಾ ನದಿಗೆ ಅದೇ ಜಾಗದಲ್ಲೇನೆ ಸೊ ಅದನ್ನ ಏನಾದ್ರು ಮಾಡಿದ್ರ ಮಾಡ್ಲಿಲ್ವಾ ಅದನ್ನ ತೋರಿಸ್ತಾರ ತೋರಿಸಲ್ವಾ ಪ್ರಧಾನಿಗಳನ್ನ ಅಲ್ಲಿಗೆ ಟರ್ನ್ ಮಾಡ್ಕೊಂಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಈ ಬ್ರಿಡ್ಜ್ ಪಕ್ಕದಲ್ಲೇನೆ ಇದೆ ಅದು ಇಡೀ ವಾರಣಾಸಿಯಲ್ಲಿರುವಂಥ ಎರಡು ಜಾಗಗಳಿಂದ ಬರುತ್ತೆ ಅದು ಇಷ್ಟು ಮೋರಿ ನೀರೆಲ್ಲವೂ ಕೂಡ ಗಂಗಾ ನದಿಗೆ ಸೇರ್ಕೊಳ್ಳೋದು ಅದೇ ಜಾಗದಿಂದಾನೆ ಸೊ ನೋಡ್ತಾ ಇದ್ದಿರ ದೃಶ್ಯಾವಳಿಗಳನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ ನದಿಯಲ್ಲಿ ತೆರಳುತ್ತಾ ಇದ್ದಾರೆ ಬೋಟ್ನ ಮೂಲಕವಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಏನು ಪರಿಸ್ಥಿತಿ ಇದೆ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರಾ ಇಲ್ವಾ ಅಂಥೇಳಿ ಸಹಜವಾಗಿಯೇ ಪ್ರಧಾನಿಗಳು ಬರ್ತಾರೆ ಅಂತಂದಾಗ ಒಂದಿಷ್ಟು ಎಕ್ಸ್ಟ್ರಾ ಸ್ವಚ್ಛತೆಯು ಕೂಡ ನಡೆದಿರುತ್ತೆ ಎರಡೆರಡು ಸಲ ಸ್ವಚ್ಛತೆ ಕೆಲಸನೂ ಮಾಡಿರ್ತಾರೆ ಪ್ರಧಾನಿಗಳು ಬಂದಾಗ ಅವ್ರು ಇಲ್ಲದೆ ಇದ್ದಾಗಲೂ ಕೂಡ ಇತ್ತೀಚೆಗೆ ವಾರಣಾಸಿಯಲ್ಲಿ ಅದ್ಭುತವಾಗಿ ಸ್ವಚ್ಛತಾ ಕೆಲಸವನ್ನು ನಡೆಸಲಾಗ್ತಾ ಇದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಅಲ್ಲಿದ್ದಿದ್ದಿಷ್ಟೇ ಆ ಇಡೀ ವಾರಣಾಸಿಯಲ್ಲಿ ಬಳಸ್ತಾ ಇದ್ದಂತ ಮೋರಿ ನೀರನ್ನ ಗಂಗಾ ನದಿಗೆ ಬಿಡ್ತಾ ಇದ್ದಿದೆ ಬಹಳ ಗಲೀಜನ್ನು ಗಲೀಜನ್ನ ಮಾಡಿಡ್ತಾ ಇತ್ತು ನಿಮಗೆ ಆ ಗಂಗಾ ನದಿಗೂ ಮತ್ತೆ ಆ ಮೋರಿ ನೀರು ಸೇರ್ಕೊಳ್ಳುವಂತ ಜಾಗಕ್ಕೂ ಎರಡು ಕಲರೇ ಚೇಂಜ್ ಇದೆ ಆ ನೀರಿಂದು ತುಂಬಾ ಕಪ್ಪಾಗಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ ಆ ಇವತ್ತು ಹಲವು ಕಾರ್ಯಕ್ರಮಗಳನ್ನ ಕೂಡ ಅವರು ಹಮ್ಮಿಕೊಂಡಿದ್ದಾರೆ ಆ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸ್ಕೊಳ್ತಾ ಇದ್ದಾರೆ ದೇವ ದೀಪಾವಳಿ ಅಂತ ಕರೀತಾರೆ ಇದನ್ನು ಸೊ ದೇವ್ ದೀಪಾವಳಿಗೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಿಯವರು ತಮ್ಮ ಸ್ವಕ್ಷೇತ್ರದಲ್ಲಿ ಭೇಟಿಯನ್ನು ಕೊಟ್ಟಿರೋದು ಹುಣ್ಣಿಮೆಯ ದಿನ ಕಾರ್ತಿಕ ಹುಣ್ಣಿಮೆ ಸೊ ಶಿವನ ಪೂಜೆಯನ್ನು ಇವತ್ತು ಹೆಚ್ಚಾಗಿ ಮಾಡ್ತಾರೆ ಸೋಮವಾರ ಕಾಶಿಯಲ್ಲಿರುವಂಥ ವಿಶ್ವನಾಥ ಕೂಡ ಶಿವನೇ ಸೊ ವಿಶ್ವನಾಥನ ಪೂಜೆ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತೆ ಕಾರ್ತಿಕ ಹುಣ್ಣಿಮೆ ಬಂದಿರೋದ್ರಿಂದ ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಾ ಇದೆ ಇವತ್ತಿನ ದಿನ ಸೊ ಕಾಶಿಯಲ್ಲಿ ಪ್ರಧಾನಿ ಮೋದಿಯವರ ಪ್ರವಾಸವನ್ನು ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಯಾವ ರೀತಿಯಾಗಿ ಗಂಗಾ ನದಿಯನ್ನ ಸ್ವಚ್ಛವಾಗಿ ಇಟ್ಕೊಂಡಿದಾರಾ ಇಲ್ವಾ ಅದರ ತಟ ಹೇಗಿದೆ ಅಲ್ಲಿರುವಂಥ ಘಾಟ್ಗಳು ಹೇಗಿದೆ ಸ್ವಚ್ಛ ಇದೆಯಾ ಇಲ್ವಾ ಅಂತ ಹೇಳಿ ಸೊ ಈಗ ಹತ್ತತ್ರ ಎಲ್ಲಿಗೆ ಬರ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥ ಜಾಗ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ನಿಮಗೆ ಆ ಜಾಗ ಸಿಗೋದು ಎಲ್ಲ ಮೋರಿ ನೀರು ನಿಮಗೆ ಅಲ್ಲಿ ಬಂದು ಸೇರಿಕೊಳ್ಳುವಂಥ ಜಾಗ ಸೊ ಅದನ್ನ ತೋರಿಸ್ತಾರಾ ಅಲ್ಲಿವರೆಗೂ ಹೋಗ್ತಾರಾ ಹೋಗಲ್ವಾ ಅಲ್ಲಿಂದನೇ ವಾಪಸ್ ಕರ್ಕೊಂಡು ಹೋಗ್ತಾರ ಅವರನ್ನು ನೋಡಬೇಕು ಏನಾಗುತ್ತೆ ಅಂತ ಸದ್ಯಕ್ಕಂತೂ ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ಸೊ ಡೋಮರಿ ಘಾಟ್ನಿಂದ ಲಲಿತಾ ಘಾಟ್ವರೆಗೂ ಕೂಡ ಅಲಕನಂದ ನೌಕೆಯಲ್ಲಿ ನಮೋ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅಲಕನಂದ ಪೋರ್ಟ್ನಲ್ಲಿ ಅದು ಸೊ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿಯವರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇರೋದು ದೇವ್ ದೀಪಾವಳಿಯಲ್ಲಿ ಇವತ್ತು ಭಾಗಿಯಾಗ್ತಾ ಇರೋದು ಮೊಟ್ಟ ಮೊದಲನೇ ಬಾರಿಗೆ ದೇವ್ ದೀಪಾವಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಸೊ ಇವತ್ತು ಗಂಗಾ ನದಿಯಲ್ಲೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಗಂಗಾ ನದಿಯನ್ನು ಸ್ವಚ್ಛ ಮಾಡಬೇಕು ಅನ್ನೋ ಪಣ ತೊಟ್ಟಿದ್ರು ನಮೋ ಗಂಗೆ ಅಂತ ಹೇಳಿ ಸೊ ಅದರ ಏನಿದೆ ಯಾವ ರೀತಿಯಾಗಿದೆ ಅದು ಏನಾಯಿತು ಪರಿಸ್ಥಿತಿ ಅವಾಗವಾಗ ಅವ್ರು ಹೋದಾಗ ಅವರೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಸೊ ಇದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಮಾತನಾಡ್ತಾ ಇರುವಂಥ ದೃಶ್ಯಗಳು ನರೇಂದ್ರ ಮೋದಿ ಅವರು ಹಲವು ರೀತಿಯಾದಂಥ ಕಾರ್ಯಕ್ರಮಗಳಿದೆ ಇವತ್ತು ಮೂರು ಹಣತೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಚ್ತಾರೆ ಅದಕ್ಕೆ ಸಂಜೆ ಆಗಬೇಕು ಸಂಜೆ ಆದ ನಂತರ ಮೂರು ಹಣತೆಯನ್ನು ಹಚ್ತಾರೆ ಅದಾದ ನಂತರ ಎರಡೂ ತಟದಲ್ಲಿ ಗಂಗಾ ನದಿಯ ಎರಡೂ ತಟದಲ್ಲೂ ಕೂಡ ಹನ್ನೊಂದು ಲಕ್ಷ ಹಣತೆಯನ್ನು ಅಹ್ ಬೆಳಗಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಲಕ್ಷ ನೀವು ನೆನಪು ಮಾಡ್ಕೊಳ್ಳಿ ಅಯೋಧ್ಯೆಯಲ್ಲಿ ಐದು ಲಕ್ಷ ಅಲ್ಲಿ ದೀಪಗಳನ್ನು ಹಚ್ಚಿದಾಗ ಎಂತಹ ಅದ್ಭುತವಾಗಿರುವಂಥ ನಯನ ಮನೋಹರವಾಗಿರುವಂಥ ದೃಶ್ಯ ಕಾಣಿಸ್ಕೊಂಡಿತ್ತು ಇಲ್ಲಿ ಹನ್ನೊಂದು ಲಕ್ಷ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಕಾಣಬಹುದು ಅಂತ ಹೇಳಿ ಅದು ಕೂಡ ಗಂಗಾ ನದಿಯ ತಟದಲ್ಲಿ ಸಂಜೆ ಆರತಿ ಮಾಡುವಂಥ ಸಂದರ್ಭದಲ್ಲಿ ಇದಿಷ್ಟು ದೃಶ್ಯವನ್ನು ದೃಶ್ಯವನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲಲ್ಲ ಅಂತ ಕಾಣಿಸುತ್ತೆ ಅಷ್ಟೊಂದು ಅದ್ಭುತವಾಗಿ ಕಾಣಿಸ್ಕೊಳ್ಳುವಂತ ದೃಶ್ಯಗಳು ಇದು ಇನ್ನು ಕಾಶಿ ವಿಶ್ವನಾಥ ದೇಗುಲ ಪಥ ಕಾಮಗಾರಿ ಅಂದ್ರೆ ಕಾರಿಡಾರ್ ಅನ್ನ ಮಾಡ್ಲಾಗ್ತಾ ಇದೆ ಅಲ್ಲಿ ವಿಶ್ವನಾಥ ದೇಗುಲ ಏನಿದೆ ದೇಗುಲದ ಸುತ್ತಲೂ ಮನೆಗಳಿದ್ವು ಆ ಮನೆಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಯಾಕಂದರೆ ದೇವಾಲಯಗಳಲ್ಲೇ ಮನೆಗಳನ್ನು ಕಟ್ಕೊಂಡಿರೋರು ಇದ್ರಲ್ಲೆಲ್ಲ ಆ ಮನೆಗಳನ್ನೆಲ್ಲ ತೆರವುಗೊಳ್ಳದಾಗ ಗೊತ್ತಾಗಿದ್ದು ಅಲ್ಲ ಎಷ್ಟೆಷ್ಟು ದೇವಸ್ಥಾನಗಳಿತ್ತು ಅಂತ ಹೇಳಿ ಅವುಗಳನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಒಂದು ಕಾರಿಡಾರ್ ಮಾಡ್ತಾ ಇದ್ದಾರೆ ಗಂಗಾ ನದಿಯಿಂದ ದೇವಸ್ಥಾನದವರೆಗೂ ಬರೋದಕ್ಕೆ ಒಂದು ಕಾರಿಡಾರ್ ಇದೆ ನೇರವಾಗಿ ಗಂಗಾ ನದಿಯ ತಟದಿಂದನೇ ದೇವಸ್ಥಾನಕ್ಕೆ ಬರೋ ರೀತಿಯಲ್ಲಿ ಒಂದು ಕಾರಿಡಾರ್ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಸೊ ಅದ್ಭುತವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ ಸೊ ಅದನ್ನು ಕೂಡ ವೀಕ್ಷಣೆಯನ್ನ ಮಾಡಿದ್ದಾರೆ ಪುರಾತನ ಸ್ಮಾರಕ ಸಾರತ್ನಾಥದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ತುಂಬ ದೂರ ಏನಿಲ್ಲ ಸಾರನಾಥ್ ಸ್ವಲ್ಪ ದೂರದಲ್ಲೇ ಇದೆ ಅಲ್ಲಿಗೆ ತೆರಳುತ್ತಾರೆ ಒಂದು ಅರ್ಧ ಗಂಟೆ ಒಂದು ನಲವತ್ತು ನಿಮಿಷ ಬೇಕಾಗುತ್ತೆ ಸಾರನಾಥಲ್ಲಿ ಸಾರನಾಥ್ ಕಾರ್ಯಕ್ರಮದಲ್ಲಿ ಪಾ ಪಾಲ್ಗೊಳ್ಳುತ್ತಾರೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತು ಪ್ರವಾಸ ಗಂಗಾ ನದಿಯಲ್ಲಿ ಪ್ರಧಾನಿ ಮೋದಿಯವರ ಬೋಟ್ ರೈಡನ್ನು ನೋಡ್ತಾ ಇದ್ದೀರ ಈಗಾಗಲೇ ಅವರು ಎಲ್ಲ ಘಾಟ್ಗಳನ್ನು ಮುಕ್ತಾಯಗೊಳಿಸಿದ್ದಾರೆ ಎಲ್ಲ ಘಾಟ್ಗಳ ವೀಕ್ಷಣೆಯೂ ಕೂಡ ಆಗಿದೆ ಬಹುತೇಕವಾಗಿ ಎಲ್ಲ ಘಾಟ್ಗಳು ಕೂಡ ಮುಕ್ತಾಯವಾಗಿದೆ ಅಲಕಾನಂದ ನೌಕೆಯಲ್ಲಿ ಪ್ರಯಾಣವನ್ನು ಬೆಳೆಸಿ ಎಲ್ಲ ವೀಕ್ಷಣೆಯನ್ನು ಮಾಡಿಕೊಂಡು ತೆರಳುತ್ತಾ ಇದ್ದಾರೆ ಸುತ್ತಲೂ ಕೂಡ ಅವರಿಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಸಣ್ಣ ಸಣ್ಣ ಬೋಟ್ಗಳೇನಿದ್ದಾವೆ ಆ ಬೋಟ್ಗಳಲ್ಲೆಲ್ಲ ಕೂಡ ಸೆಕ್ಯುರಿಟಿ ಪೊಲೀಸರು ಎಲ್ಲರೂ ಕೂಡ ಇರ್ತಾರೆ ಆ ಬೋಟ್ನಲ್ಲೂ ಅಲಕನಂದ ಬೋಟ್ ಏನಿದೆ ಅದರಲ್ಲೂ ಕೂಡ ಸೆಕ್ಯುರಿಟಿ ಇರ್ತಾರೆ ಸೊ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ ತಕ್ಷಣ ಪ್ರಧಾನಿಗೆ ಕೊಡುವಂತಹ ಎಲ್ಲ ಭದ್ರತೆಯನ್ನು ಕೂಡ ನೀಡಲಾಗುತ್ತೆ ಆಮೇಲೆ ಈ ಈ ಪ್ರಧಾನಿಗಳ ಒಂದು ವಿಶೇಷತೆ ಏನು ಅಂತಂದರೆ ಅಹ್ ಇವರು ಆ ಸಂದರ್ಭದಲ್ಲಿ ಅವರೇ ಒಂದು ನಿರ್ಧಾರವನ್ನು ಬಿಡ್ತಾರೆ ಆಮೇಲೆ ಸೆಕ್ಯುರಿಟಿಗಳು ಅಲರ್ಟ್ ಆಗ್ಬಿಡ್ಬೇಕು ಸಿಕ್ಕಾಬಟ್ಟೆ ಆ ರೀತಿಯಲ್ಲಿ ಅವರು ಆ ಸಂದರ್ಭದಲ್ಲಿ ಏನು ಅಚ್ಚುತ್ತೋ ಅದನ್ನು ಮಾಡ್ಕೊಂಡ್ಬಿಡ್ತಾರೆ ಅದೊಂದು ದೊಡ್ಡ ವಿಶೇಷತೆ ಈ ಪ್ರಧಾನಿ ನರೇಂದ್ರ ಮೋದಿಯವರದ್ದು ಸೊ ಈಗ ತೆರಳುತ್ತಾ ಇರುವಂಥ ದೃಶ್ಯ ಇದೆ ಸರಿ ಸುಮಾರು ಒಂದು ಐದು ಕಿಲೋಮೀಟರ್ ಅವರು ದೂರ ಬಂದಿದ್ದಾರೆ ಐದರಿಂದ ಆರು ಕಿಲೋಮೀಟರ್ ವಿಶ್ವನಾಥ ದೇಗುಲ ಗಂಗಾ ಆರತಿ ಮಾಡುವಂಥ ಜಾಗದಿಂದ ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿ ಅವರು ಗಂಗಾ ನದಿಯಲ್ಲಿ ಈಗ ಪ್ರಯಾಣವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲಿಯವರೆಗೂ ತೆರಳುತ್ತಾರೆ ಅಂತ ಅಲ್ಲಿ ಎರಡು ಬ್ರಿಡ್ಜ್ಗಳು ಕಾಣಿಸುತ್ತೆ ಇನ್ನೊಂದು ಬ್ರಿಡ್ಜ್ವರೆಗೂ ಕೂಡ ತೆರಳುತ್ತಾರಾ ಹೇಗೆ ಅಂತ ಹೇಳಿ ಸೊ ಅವೆಲ್ಲವನ್ನು ಕೂಡ ನಿಮ್ಗೆ ಆವಾಗಲೇ ಒಂದು ಬ್ರಿಡ್ಜ್ ಕೂಡ ತೋರಿಸ್ತಾ ಇದ್ವಿ ಅದೇ ಬ್ರಿಡ್ಜ್ನ ಮೇಲಿಂದನೇ ಅನೇಕರು ಅಲ್ಲಿ ಒಂದಿಷ್ಟು ಈ ಗಂಗಾ ನದಿಯಲ್ಲಿ ಶವಗಳನ್ನು ತೇಲಿ ಬಿಡುವಂತ ಕೆಲಸ ಮಾಡ್ತಾ ಇದ್ರಲ್ಲ ಆ ಬ್ರಿಡ್ಜ್ ಮೇಲಿಂದನೇ ಎಸೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಅದು ಎಲ್ಲದಕ್ಕೂ ಕೂಡ ಈಗ ಕಡಿವಾಣ ಹಾಕಿದ್ರು ಪ್ರಧಾನಿಗಳು ಅಲ್ಲಿ ಆ ಕ್ಷೇತ್ರದಲ್ಲಿ ಎರಡನೇ ಬಾರಿ ಗೆದ್ದಾಗ ಇವೆಲ್ಲವೂ ಕೂಡ ಮಾಹಿತಿಗಳು ಸಿಗ್ತಾ ಇತ್ತು ಅವನ್ನೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ ಈಗ ಸದ್ಯಕ್ಕೆ ಗಂಗಾ ನದಿಯಲ್ಲಿ ಶವಗಳನ್ನು ತೇಲಿ ಬಿಡುವಂಥ ಕೆಲಸಗಳು ಇಲ್ಲ ಅದಕ್ಕೆಲ್ಲವಕ್ಕೂ ಕೂಡ ಕಡಿವಾಣ ಬಿದ್ದಿದೆ ಕಾರಣ ನಮೋ ಗಂಗೆ ಅಂತ ಹೇಳಿ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ ನಂತರ ಗಂಗಾ ನದಿ ಈಗ ಶುದ್ಧಗೊಳ್ತಾ ಇದೆ ಸೊ ಹಾಗಾಗಿ ಈಗ ಅದರ ವೀಕ್ಷಣೆಯನ್ನು ಕೂಡ ಮತ್ತೊಂದು ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇರೋದು